ಅದಕ್ಕೆ ಯಾರು ತಂಗಿ ಯಾರು ಮೈತ್ರಿ ಇರೋದ್ರಿಂದ ಯಾರಿಗಿದ್ರು ಒಂದೇನೆ ಬಟ್ ಅವರು ಯೋಚನೆ ನಮ್ ಚಿಂತೆ ಅದೇ ಅಲ್ವಲ್ಲ ಅದಕ್ಕೆ ಯಾರು ಚಿಂತೆ ಯಾರು ಕಮಲ ಬೇರೆನೆ ಮಹಿಳೆ ಬೇರೆನೆ ಎರಡು ಒಂದೇ ತಾನೆ ಅತ್ತಾಗ ಮನೆಗೆ ಬಂದ್ರೆ ಏನು ಸೊಸೆ ಮನೆಗೆ ಬಂದ್ರೆ ಏನು ಎರಡು ಒಂದೇ ತಾನೆ ಮನಸ್ಸೇ ಇರ್ಲಿಲ್ಲ ಅವ್ರಿಗೆ ಮನಸ್ಸೇ ಇರ್ಲಿಲ್ಲ ಅವರು ಜೆಡಿಎಸ್ ಅಲ್ಲಿ ಇರಬೇಕು ಅಂತ ಇದ್ದಿಲ್ಲ ಅವ್ರ ಆಸೆಗಳು ಇದ್ದು ಮುಂದೆ ಮಾತಾಡ್ಕೊಂಡು ರಾಜೀನಾಮೆ ಕೊಟ್ಟು ಓದುದು ಅವರು ರಾಜೀನಾಮೆ ಕೊಡುವ ಸರಿ ಏನಿರ್ಲಿಲ್ಲ ಗೆದ್ಮೆ ಕೊಡ್ಬೋದಾಗಿತ್ತು ಇರ್ಬೋದಾಗಿತ್ತು ಇವ್ರು ಫ್ಲೀ ಪ್ಲಾನ್ ಮಾಡಿ ಹೋಗುದು ಇನ್ನೊಂದಿನ ಯಾಕೆ ಕಾಯ್ಬೇಡ್ದಾಯ್ತು ಅವರು ಇನ್ನೊಂದಿನ ಕಾದಿದ್ರೆ ಬಿಜೆಪಿಯಿಂದ ಸಿಕ್ಕೋದು ಇಲ್ಲ ಜೆಡಿಎಸ್ ಇಂದ ಸಿಕ್ಕೋದು ಯಾಕೆ ಹೋಗ್ಬೇಕಾಯ್ತು ಅವರು ಕಾಯ್ಬೇಕಾಯ್ತು ಕಾಯ್ಬೇಕಾಯ್ತು ಇನ್ನೊಂದಿನ ಇನ್ನೊಂದಿನ ಕಾದಿದ್ರೆ ಬಿಜೆಪಿಯಿಂದ ಸಿಕ್ಕೋದು ಏನೋ ಕುಮಾರಣ್ಣ ಹೇಳಿದ್ರು ಇವ್ರು ರಾಷ್ಟ್ರಕ್ಕೆ ಇವರು ಹಾಲು ಒಳ ಒಪ್ಪಂದ ಎಲ್ಲಿಂದ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಜೊತೆಲಿ ಕೂತ್ಕೊಂಡು ಯಾವಾಗ ಮಾತಾಡಿದ್ರು ಅವತ್ತೇ ಒಪ್ಪಂದ ಆಗೋದು ಅವ್ರದ್ದು ಅವತ್ತೇ ಒಪ್ಪಂದ ಆಗೋದು ಯೋಗೇಶ್ವರ್ಗುವೆ ಅವತ್ತೇ ಒಪ್ಪಂದ ಆಗೋದೆ ನಮ್ದು ಕೊಡುಗೆ ಅಂತಾರಲ್ವಾ ಎಲ್ಲರದು ಕೊಡುಗೆ ಇದೆ ಬನ್ನಿ ನೀವೇನೇ ಕೊಡಂಬಳಿ ವ್ಯಾಪ್ತಿಲಿ ಬಂದಿದ್ರಲ್ಲ ಆಗ ಎಲ್ಲ ಇವ್ರು ಇದ್ದಾಗ ಏನೂ ಆಗಿರಲಿಲ್ಲ ಹಾಸ್ಪಿಟ್ಲು ಮಾಡವ್ರೆ ಎಲ್ಲ ಪ್ರತಿಯೊಂದು ಮಾಡವ್ರೆ ಇವರು ಕೈಕಾಲ ಸಹಾಯ ಮಾಡವ್ರೆ ಯಾರು ಮಾಡಲಿಲ್ಲ ಅಂದ್ರೆ ಮೂರು ಪಕ್ಷದವರು ಮಾಡವ್ರೆ ಇಲ್ಲ ಅಂತ ಹೇಳಲ್ಲ ನಾನು ಅನ್ಬಾರ್ದು ನಮ್ಮ ತರಗತಿ ದುಡ್ಡು ಹಾಗಿದ್ರೆ ಸಿ ಪಿ ಯೋಗೇಶ್ವರ ಅವರು ಈಗ ಏನು ಕಾಂಗ್ರೆಸ್ಗೆ ಹೋಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಇರೋದು ಈಗ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪರವಾದಂಥ ಅಲೆ ಚನ್ನಪಟ್ಟಣದಲ್ಲಿ ಇಲ್ವಾಗಿದ್ರೆ ಅದು ಗೊತ್ತಿಲ್ಲ ಜನ ತೀರ್ಮಾನ ಮಾಡ್ತಾರೆ ಬ್ರದರ್ ನಿಮ್ಗೆ ಏನನ್ಸುತ್ತೆ ನಮ್ಗೆ ನಮ್ಮ ಪಕ್ಷ ಗೆಲ್ತದೆ ಜೆಡಿಎಸ್ ಭದ್ರಕೋಟೆ ಜಾನಪದ ಕಲಾವಿದ ದೇವೇಗೌಡರ ಕಾಲದಿಂದ ಜೆಡಿಎಸ್ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಗೆಲ್ಲದ್ರು ಯೋಗೇಶ್ವರ ಭಾರಿ ಮೋಸ್ಕರ ಒಂಬತ್ತು ಜನ ಮಿನಿಸ್ಟರ್ ಮನೆಗೆ ಹೋಗಿದ್ದೀನಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೀನಿ ಅಂತ ಜಿಲ್ಲಾಧಿಕಾರಿಗಳು ಗುರುತಿಸಿ ಲೆಟರ್ ಕೊಟ್ಟರುವೆ 21 ವರ್ಷ ಯಾವ ಮಿನಿಸ್ಟರ್ ಮಾಡಿದೆ ಹೋದ ನಾನು ದೇವೇಗೌಡರ ಮನೆಗೆ ಹೋದೆ ಅವರು ನನ್ನನ್ನು ಪರಿಶೀಲನೆ ಮಾಡಿ ನಂತ ರೆಕಾರ್ಡೆಲ್ಲ ನೋಡಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಇವಾಗ ಪದ್ಮಶ್ರೀ ಪ್ರಶಸ್ತಿಗೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಈ ಸಾರಿ ನಮಗೆ ಪದ್ಮಶ್ರೀ ಪ್ರಶಸ್ತಿಗೂ ಶಿಫಾರಸು ಮಾಡಬೇಕು ಅಂತ ದೇವೇಗೌಡರೆ ಎಷ್ಟೇ ಇದು ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿಯ ಗೆಲ್ಲೋದು ಯಾಕಾಗಿ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರು ಮಾಡಿರುವಂಥ ಕೆಲಸ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ಸುತ್ತೆ ಅಂತ ಗೆಲ್ಸಿದ್ರೆ ದೇವೇಗೌಡರು ಮಾಡಿರೋ ದೇಶದಿಂದ ಅವ್ರ ಮೊಮ್ಮಗನೇ ಬರಲಿ ನಿಖಿಲ್ ಜನಗಳಿಗೆ ಉಪಕಾರ ಮಾಡಲಿ ನಮ್ಮಬ್ಬರಿಗೆ ಅಲ್ಲ ನಿಖಿಲ್ ಅವ್ರಿಗೆ ಎದುರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಕೆಲಸ ಆಗುತ್ತೆ ಹಾ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಜನಪರವಾಗಿ ಕೆಲಸ ಮಾಡ್ತಾರೆ